ಇದು ಸೆಕೆಂಡ್ ಸಿ ಗರ್ಲ್ಸ್ ಅಂಡ್ ಬಾಯ್ಸ್ ಯಾರೆಲ್ಲ ಇದ್ದೀರಾ ಈ ನಾ ಹೇಳೋ ಮಾತನ್ನ ನೀವು ಮೋಟಿವೇಟ್ ಕೂಡ ಆಗ್ತೀರಾ ತುಂಬಾ ಫೀಲ್ ಕೂಡ ಆಗ್ತೀರಾ ಮತ್ತೆ ನಾನು ಕೂಡ ಪಾಸ್ ಆಗ್ತೀನಿ ಎಂಬ ನಂಬಿಕೆ ನಿಮ್ಮಲ್ಲೇ ಹುಟ್ಟುತ್ತೆ ಆದರೆ ಈ ಫುಲ್ ವಿಡಿಯೋ ನೀವು ನೋಡಬೇಕು ಯಾವ ಥರ ನೀವು ಫೀಲ್ ಆಗ್ತೀರಾ ಎಲ್ಲ ವೀಡಿಯೋ ನೋಡೋಕೆ ಮುನ್ನ ನೀವು ಏನು ಮಾಡಬೇಕು ಜಸ್ಟ್ ಸಬ್ಸ್ಕ್ರೈಬ್ ಆಗಬೇಕು ಸಬ್ಸ್ಕ್ರೈಬ್ ಬೇಗ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಎಂಡ್ ತನಕ ನೋಡಿ ಯಾವ ಥರ ಫೀಲ್ ಆಗ್ತೀರಾ ಮತ್ತೆ ಖುಷಿ ಕೂಡ ಆಗ್ತೀರಾ ಕಮೆಂಟ್ ಮಾಡಿ ನಾನು ಹೇಳೋ ಪ್ರತಿಯೊಂದು ಮಾತು ನಿಮಗೆ ಇಂಪಾರ್ಟೆಂಟ್ ಇರುತ್ತೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ಯಾರು ಹುಡುಗ ಅಥವಾ ಹುಡುಗಿ ಯಾರೆಲ್ಲ ಅಟೆಂಡ್ ಒಂದು ಸಲ ನೀವು ಥಿಂಕ್ ಮಾಡಬೇಕಾಗುತ್ತೆ ಯಾಕಪ್ಪ ಅಂತ ಅನ್ನೋದಾದರೆ ಒಂದು ವರ್ಷದಲ್ಲಿ ನೀವು ಓದಿರುವ ಸಿಲೆಬಸ್ಸನ್ನು ಅನ್ನು ತ್ರೀ ಅವರ್ ಅಲ್ಲಿ ನೀವು ಅದನ್ನ ಬರೀಬೇಕಾಗುತ್ತೆ ಆ ಬರೆಯುವಾಗ ಒಂದು ಸಲ ನಿಮ್ಮ ತಂದೆ ತಾಯಿಯನ್ನ ಯೋಚನೆ ಮಾಡಿ ಯಾಕಪ್ಪ ಅನ್ನೋದಾದರೆ ನೀವು ಯೋಚನೆ ಮಾಡಿರ್ತೀರ ಈ ಸಲ ನಾನು ಎಕ್ಸಾಮ್ನ ಬರಿತೇನೆ ಫೇಲ್ ಆದರೆ ಮತ್ತೆ ಇನ್ನೊಂದು ಚಾನ್ಸ್ ಇರುತ್ತೆ ಆ ಎಕ್ಸಾಮ್ ಅದನ್ನು ಕೂಡ ಕಟ್ ನಾನು ಬರಿತೇನೆ ಅಂತ ನೀವು ಯೋಚನೆ ಮಾಡಿರ್ತೀರಾ ಆ ಥರ ಥಿಂಕ್ ಮಾಡೋದನ್ನು ಫಸ್ಟ್ ಬಿಟ್ಟುಬಿಡಿ ಯಾಕಪ್ಪ ಅಂತಂದರೆ ಒಂದು ಸಲ ನಿಮ್ಮ ಮನೆಯ ಭವಿಷ್ಯವನ್ನು ಯೋಚನೆ ಮಾಡಿ ನಿಮ್ಮ ತಂದೆ ತಾಯಿ ಯಾವ ಥರ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಅಂತ ನಿಮ್ಮ ತಂದೆ ತಾಯಿಯವರು ನನ್ನ ಮಗ ಚೆನ್ನಾಗಿ ಓದ್ತಾನೆ ಚೆನ್ನಾಗಿ ಓದಿ ಒಳ್ಳೆ ಭವಿಷ್ಯವನ್ನು ಕಟ್ಟಿಕೊಂಡು ಒಳ್ಳೆಯ ನೌಕರಿಯನ್ನು ತಗೊಂತಾನೆ ಅಂತ ನಿಮ್ಮ ಮನೆಯಲ್ಲಿ ತುಂಬ ಓಪನ್ ಇಟ್ಕೊಂಡಿರ್ತಾರೆ ನಿಮ್ಮ ಮೇಲೆ ಆ ನಂಬಿಕೆಯನ್ನು ನೀವು ಕಳೆದುಕೊಳ್ಳಬೇಡಿ ಪಕ್ಕದ ಮನೆಯವರಿಗೆ ಹೇಳಿರುತ್ತಾರೆ ನನ್ನ ಮಗ ಈ ಸಲ ಎಕ್ಸಾಮಲ್ಲಿ ರ್ಯಾಂಕ್ ಬರುತ್ತಾನೆ ಅಂತ ಹೇಳಿ ಅವರ ಖುಷಿಗೆ ನೀವು ಭಂಗ ಮಾಡಬೇಡಿ ಅವರ ಖುಷಿಗೆ ನೀವು ಮೋಸ ಮಾಡಬೇಡಿ ಅವರು ಯಾವ ಥರ ಖುಷಿ ಪಡ್ತಿದ್ದಾರೆ ಅವರಿಗೆ ಇನ್ನೂ ಹೆಚ್ಚು ಖುಷಿಯನ್ನು ನೀವು ತಂದು ಕೊಡಬೇಕಾಗುತ್ತದೆ ನಿಮಗೆ ಧೈರ್ಯ ಬರುವ ಎಕ್ಸಾಮ್ಗೆ ಸಂಬಂಧಪಟ್ಟ ಮತ್ತೊಂದು ವಿಷಯವನ್ನು ನಾನು ಹೇಳುತ್ತೇನೆ ಗಮನವಿಟ್ಟು ಕೇಳಿ ಗಮನವಿಟ್ಟು ಕೇಳಿದರೆ ನಿಮಗೂ ಕೂಡ ಧೈರ್ಯ ಬರುತ್ತೆ ನಾನು ಕೂಡ ಎಕ್ಸಾಮಲ್ಲಿ ಪಾಸಾಗುತ್ತೇನೆ ಎಂದು ಇವಾಗ ನೀವು ಎಕ್ಸಾಮ್ಗೆ ಅಟೆಂಡ್ ಮಾಡಿದ್ದಾಗ ನಿಮಗೆ ಒಂದು ಕ್ವೆಶನ್ ಬಂದಿರುತ್ತೆ ಒಂದು ಪಾಠದ ಒಂದು ಕ್ವೆಶನ್ ಬಂದಿರುತ್ತೆ ಆ ಕ್ವಶನಿಗೆ ಅದೇ ಕರೆಕ್ಟ್ ಆನ್ಸರ್ ನಿಮಗೆ ಗೊತ್ತಿರೋದಿಲ್ಲ ಆದರೆ ಆ ಪಾಠದ ನಿಮಗೆ ಸ್ವಲ್ಪ ಆ ಪಾಠದಲ್ಲಿರುವ ಕತೆ ನಿಮಗೆ ಸ್ವಲ್ಪ ಗೊತ್ತಿರುತ್ತೆ ಆ ಕಥೆನೇ ಆ ಕ್ವಶನ್ಗೆ ಬರೆದಿರ್ತೀರಾ ಬರೆದಿರ್ತೀರಾ ಆವಾಗ ನೀವು ಎಕ್ಸಾಮಲ್ಲಿ ನಿಮ್ಮ ವ್ಯಾಲ್ಯೂಯೇಷನ್ ನಡೆಯುತ್ತಿರುವಾಗ ನಿಮಗೆ ಎರಡು ಮಾರ್ಕ್ಸ್ ಬೇಕಾಗಿರುತ್ತೆ ಆ ಮಾರ್ಕ್ಸಲ್ಲಿ ನೀವು ಚೆಕ್ ಮಾಡುತ್ತಿರುವಾಗ ಆ ಕ್ವಶನ್ಗೆ ನೀವು ಆನ್ಸರ್ ಬರ್ತಿರ್ತಿರಲ್ಲ ಅದಕ್ಕೆ ನಿಮಗೆ ಮಾರ್ಕ್ಸ್ನ ಕೊಡೋ ಚಾನ್ಸಸ್ ಇರುತ್ತೆ ಇದಕ್ಕೆ ಈಸಿ ವ್ಯಾಲ್ಯೂಯೇಷನ್ ಎನ್ನುವರು ಪುನಾಗಿ ಅಂತ ನಾನು ಅಂದ್ಕೊಂಡಿರ್ತೀನಿ ನೀವು ಕೂಡ ಪಾಸ್ ಆಗ್ತೀರ ಪಾಸಾಗೋ ಚಾನ್ಸಸ್ ತುಂಬ ಇರುತ್ತೆ ಯಾರೂ ಕೂಡ ಭಯ ಪಟ್ಕೋಬೇಡಿ ಹೌದು ಫ್ರೆಂಡ್ಸ್ ನೀವು ಯಾರೂ ದೇವರನ್ನು ನಂಬುವುದಿಲ್ಲ ಆದರೆ ನಿಮ್ಮ ಮನೆಯಲ್ಲಿ ದೇವರನ್ನು ನಂಬುತ್ತಾರೆ ಹೆಚ್ಚು ನಿಮ್ಮ ಮನೆಯಲ್ಲಿ ದೇವರನ್ನೇ ನಂಬುತ್ತಾರೆ ಅದಕ್ಕಾಗಿ ನೀವೀಗ ಎಕ್ಸಾಮ್ನ ಅಟೆಂಡ್ ಮಾಡಿದಾಗ ನಿಮ್ಮ ಮನೆಯಲ್ಲಿ ಹೇಳುತ್ತಾರೆ ಮಗ ಈ ಸಲ ನೀನು ಎಕ್ಸಾಮ್ನ ಪಾಸ್ ಆಗ್ತೀಯಾ ದೇವರ ಮೇಲೆ ನಂಬಿಕೆ ಇಡು ಈ ಸಲ ಎಕ್ಸಾಮ್ನ ಪಾಸ್ ಆದರೆ ನೀನು ದೇವರಿಗೆ ಹೋಗಿ ಪೂಜೆ ಮಾಡಿಸು ಎಂದು ಹೇಳುತ್ತಾರೆ ನೀವು ಅದಕ್ಕೆ ಸರಿ ಎಂದು ಒಪ್ಪಿಕೊಳ್ಳುತ್ತೀರಾ ಆದರೆ ನಿಮ್ಮ ಗ್ರ್ಯಾಂಡ್ ಮದರ್ ಅಂದರೆ ನಿಮ್ಮ ತಾಯಿಯ ಅಮ್ಮ ಅವರು ಇರ್ತಾರೆ ಅವರು ಕೂಡ ದೇವರ ಬಳಿ ಹೋಗಿ ಕೇಳಿಸುತ್ತಾರೆ ನನ್ನ ಮಗ ಈ ಸಲ ಪಾಸಾಗಲಿ ಎಕ್ಸಾಮ್ನ ಬರೆದಿದ್ದಾನೆ ನನ್ನ ಮೊಮ್ಮಗ ಎಕ್ಸಾಮ್ನ ಬರೆದಿದ್ದಾನೆ ಈ ಸಲ ಅವನು ಪಾಸಾಗಬೇಕು ಮೊಮ್ಮಗ ಅಥವಾ ಮೊಮ್ಮಗಳು ಯಾರಾದರೂ ಆಗಲಿ ಈ ಸಲ ಅವರು ಪಾಸಾಗಬೇಕು ಅಂತ ಕೇಳಿಕೊಳ್ಳುತ್ತಾರೆ ಅಲ್ಲಿ ಅಲ್ಲಿರುವ ಪೂಜಾರಿಗಳು ಅವರಿಗೊಂದು ನಿಂಬೆಹಣ್ಣು ಕೊಟ್ಟು ಈ ನಿಂಬೆಹಣ್ಣು ನಿನ್ನ ಮೊಮ್ಮಗನಿಗೆ ಕೊಡು ಈ ನಿಂಬೆಹಣ್ಣನ್ನು ನಿಮ್ಮ ಮೊಮ್ಮಗನಿಗೆ ಕೊಡು ಅವರು ಜೇಬಲ್ಲಿ ಇಟ್ಟುಕೊಳ್ಳಲಿ ರಿಸಲ್ಟ್ ಬರುವ ತನಕ ಅದು ಅವರ ಜೇಬಲ್ಲೇ ಇರಬೇಕು ಇದ್ದರೆ ನಿನ್ನ ಮಗ ಖಂಡಿತವಾಗಿಯೂ ಪಾಸಾಗುತ್ತಾನೆ ಅನ್ನೋ ಅವರು ಒಂದು ಭರವಸೆಯನ್ನು ಕೊಡುತ್ತಾರೆ ಅಂದರೆ ಅವರು ಒಂದು ಭರವಸೆಯನ್ನು ಕೊಡುತ್ತಾರೆ ಅದನ್ನು ನಿಮ್ಮ ಗ್ರ್ಯಾಂಡ್ ಮದರ್ ಅವರು ನಂಬಿಕೆಯಿಂದ ತೊಗೊಂಬರ್ತಾರೆ ತೊಗೊಂಬಂದು ನಿಮ್ಮ ಕೈಯಲ್ಲಿ ಕೊಡ್ತಾರೆ ಮೊಮ್ಮಗನ ಇದನ್ನು ಜೇಬಲ್ಲೇ ಇಟ್ಟುಕೊ ನೀನು ಈ ಸಲ ಖಂಡಿತವಾಗಿ ಪಾಸಾಗುತ್ತೀಯಾ ಅಂತ ಅವರು ಹೇಳುತ್ತಾರೆ ಅದು ಅವರಿಗೆ ಒಂದು ಧೈರ್ಯವನ್ನು ತರುತ್ತೆ ನನ್ನ ಮಗ ನನ್ನ ಮೊಮ್ಮಗ ಪಾಸಾಗುತ್ತಾನೆ ಅಂತ ನೀವು ಏನೆಂದುಕೊಂಡಿರುತ್ತೀರಾ ಈ ಸಲ ನಾನು ಫೇಲ್ ಆದರೆ ಇನ್ನೊಂದು ಇನ್ನೊಂದು ಚಾನ್ಸ್ ಇರುತ್ತೆ ಅಲ್ಲಿ ನಾನು ಎಕ್ಸಾಮನ್ನು ಅಟೆಂಡ್ ಮಾಡುತ್ತೀನಿ ಎಂಬ ಧೈರ್ಯ ನನಗಿದೆ ಯೋಚನೆ ಮಾಡಿ ಅವರ ನಂಬಿಕೆಯೇ ಒಳ್ಳೆಯದು ನಿಮ್ಮ ನಂಬಿಕೆಯೇ ಒಳ್ಳೆಯದು ಎಂದು ಯಾಕಪ್ಪ ಅನ್ನೋದಾದರೆ ಇವಾಗ ನೀವು ಪೇಲಾಗಿ ನಾನು ಮತ್ತೆ ಕಟ್ಟಿ ಪಾಸಾಗ್ತಾನೆ ಎನ್ನುವ ನಂಬಿಕೆಯನ್ನು ಇಟ್ಟುಕೊಳ್ಳಬೇಡಿ ನಾನು ಈ ಸಲ ಪಕ್ಕಾ ಪಾಸಾಗುತ್ತೇನೆ ಅಂತ ನಂಬಿಕೆಯನ್ನು ಇಟ್ಟುಕೊಂಡು ಇಟ್ಟುಕೊಳ್ಳಿ ಕಾನ್ಫಿಡೆಂಟ್ ಇಟ್ಟುಕೊಳ್ಳಿ ಇಟ್ಟುಕೊಳ್ಳಿ ನಿಮ್ಮ ಮನೆಯವರಿಗೂ ಹೇಳಿ ನಾನು ಈ ಸಲ ಪಾಸಾಗಿಯೇ ಆಗ್ತೀನಿ ಖಂಡಿತ ಪಾಸ್ ಆಗ್ತೀನಿ ನಾನು ಈ ಸಲ ಎಕ್ಸಾಮ್ನ ಚೆನ್ನಾಗೇ ಬರೆದಿದ್ದೀನಿ ಅಂತ ಮತ್ತು ನಿಮ್ಮ ಮನೆಯವರಿಗೂ ಧೈರ್ಯವನ್ನು ಹುಟ್ಟಿಸಿ ಈ ಸಲ ನಾನು ಪಾಸಾಗುತ್ತೇನೆ ಅಂತ ಅವರು ಕೂಡ ನಿಮ್ಮ ನಿನ್ನ ನಿಮ್ಮ ಮೇಲೆ ನಂಬಿಕೆಯನ್ನು ಇಡುತ್ತಾರೆ ಯಾಕಂದರೆ ಅವರು ಕೂಡ ಒಂದು ಡ್ರೀಮನ್ನು ಇಟ್ಕೊಂಡಿರ್ತಾರೆ ನನ್ನ ಮಗ ಈ ಥರ ಬೆಳೆಯಬೇಕೆಂದು ಹಾಗಾದರೆ ನಾನು ಹೇಳೋ ಮಾತಿಂದ ನಿಮಗೆ ಇವಾಗ ಮೋಟಿವೇಟ್ ಆಗಿರ್ತೀರ ಹಾಗಾದರೆ ಎಲ್ಲರೂ ಕೂಡ ಪಾಸಾಗಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಎಲ್ಲರೂ ಕೂಡ ಚೆನ್ನಾಗಿ ಎಕ್ಸಾಮ್ ಬರೆದಿರ್ತೀರಾ ಆಲ್ಮೋಸ್ಟ್ ಇವಾಗ ಎಕ್ಸಾಮ್ ಬರ್ದಿರ ಬರೆದು ಇವಾಗ ರಿಸಲ್ಟ್ಗಾಗಿ ವೇಟ್ ಮಾಡಿರ್ತೀರಾ ಮಾಡ್ತಾ ಇದ್ದೀರಾ ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ಎಲ್ಲರೂ ಕೂಡ ಪಾಸಾಗಿ ಅಂತ ಹೇಳ್ತೀನಿ ಆ ದೇವರ ಮೇಲೆ ನಂಬಿಕೆ ಇಡಿ ದೇವರ ಮೇಲೆ ಎಷ್ಟು ನಂಬಿಕೆ ಇಡಬೇಕೋ ಅಷ್ಟೇ ನಂಬಿಕೆ ಇಡಬೇಕು ನೀವು ಬರೆದಿರೇ ಬೇಕಾಗಿರುತ್ತೆ ಬ ಸುಮ್ಮನೆ ಬರೆದು ಬರೋದಿಲ್ಲದೆ ನೀವು ದೇವರ ಮೇಲೆ ನಂಬಿಕೆ ಇಟ್ಟರೆ ಯಾವ ಥರ ಪಾಸ್ ಆಗ್ತೀರಾ ಹೇಳಿ ನೀವು ಬರೆದಿರಬೇಕು ಇಲ್ಲಿ ಕಾಲ್ ಪರ್ಸೆಂಟ್ ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಇಟ್ಟಿರಬೇಕು ಹಾಗಾದ್ರೆ ನೀವು ಖಂಡಿತ ಪಾಸ್ ಆಗ್ತೀರಾ ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋಗೆ ನೀವು ಲೈಕ್ ಮಾಡಬೇಕು ಮತ್ತು ಕಮೆಂಟ್ ಮಾಡಿ ನಿಮಗೇನಿತ್ತು ಅನಿಸಿಕೆಯನ್ನು ಕಮೆಂಟ್ ಮಾಡಿ